ನಮಸ್ತೆ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಎರಡು ಮಾಹಿತಿಗಳನ್ನ ನಾವು ನಮ್ಮ ಗುರುಗಳ ಹತ್ರ ತಿಳ್ಕೊಳ್ಳೋಣ. ಒಂದು, ಕೂದಲು ಉದುರ್ತಾ ಇದೆ. ಇನ್ನೊಂದು ಬಂದ್ಬಿಟ್ಟು ತುಂಬ ಬಿಳಿ ಕೂದಲು ಬರ್ತಾ ಇದೆ. ಇದ್ರ ಬಗ್ಗೆ ನಾವು ಎರಡು ಮಾಹಿತಿಗಳನ್ನ ನಾವು ನಮ್ಮ ಗುರುಗಳ ಹತ್ರ ಇವತ್ತು ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ದೇವರೇ, ಹೇಗಿದ್ದೀರಿ? ತುಂಬಾ ದಿನನೇ ಆಗೋಯ್ತು. ಚೆನ್ನಾಗಿದ್ದೀನಿ. ಇವತ್ತು ಗುರುಗಳೇ, ನಮ್ದು ಬಂದ್ಬಿಟ್ಟು ಇವತ್ತು ಟಾಪಿಕ್ ಬಂದ್ಬಿಟ್ಟು ನಾವು ತಗೊಳ್ತಾರೋ ಟಾಪಿಕ್ ಅಂದ್ರೆ, ಈಗ ನಂದು ಈಗ ಜಾಸ್ತಿ ಕೂದಲು ತುಂಬಾನೇ ಜಾಸ್ತಿ ಉದುರ್ತಾ ಇದೆ. ಸೊ ಒಂದು ಕೂದಲು ಉದುರ್ತಾ ಇದೆ, ಮತ್ತೆ ಇನ್ನೊಂದು ಅದ್ರ ಜೊತೆ ನನಗೆ ಬಿಳಿ ಕೂದಲು ಬರ್ತಾ ಇದೆ. ಕೆಲವೊಬ್ರಿಗೆ ಈಗ ನನಗೂ ನನ್ನ ಸೇಮ್ ಪ್ರಾಬ್ಲಮ್, ಒಂದು ನಾಲ್ಕೈದು ಜನ ನನಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಇವತ್ತು ನೀವು ಒಂದು ಮಾಹಿತಿ ಕೊಡ್ಬೇಕು, ಮತ್ತೆ ಯಾವ ವಾಸನ ಇದಕ್ಕೆ ಮಾಡ್ಬೋದು, ಮತ್ತೆ ಅದ್ರ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಅದು ತುಂಬಾ ಕ್ಲಿಷ್ಟ ಏನಿಲ್ಲ. ಅಂದ್ರೆ ಪ್ರತಿಯೊಂದು ಕೆಲಸಗಳು ಕೂಡ ನಾನು ಹೇಳುವಂಥದ್ದೇನಂದ್ರೆ ಇಷ್ಟಪಟ್ಟು ಮಾಡಬೇಕು. ಈಗ ಒಂದು ದಿನ ಮಾಡ್ತಾರೆ, ಒಂದು ವಾರ ಮಾಡ್ತಾರೆ, ಆ ನಂತರ ಬಿಟ್ಬಿಡ್ತೀವಿ ನಾವು. ಯಾಕಂದರೆ ನಾವು ಬೇಗ ಫಲಿತಾಂಶ ನೋಡೋದು ಜಾಸ್ತಿ. ಬೇಗ ಫಲಿತಾಂಶ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಬೇಗವಾಗಿ ಹೊರಟು ಹೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅದು ತುಂಬ ಒಳ್ಳೆಯದು. ನಾನು ಹೇಳುವಂಥದ್ದು ನಿಧಾನವೇ ಪ್ರಧಾನ ಅಂತ ಹೇಳಿದಾರಲ್ವ, ನಿಧಾನ ಇರಬೇಕು ಯಾವತ್ತೂ ಕೂಡ. ಅರ್ಜೆಂಟು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹೀಗೆ ಕೂದಲು ಉದುರುವಂಥದ್ದಕ್ಕೆ ತುಂಬ ಸುಲಭವಾಗಿ ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ, ಹೆಚ್ಚು ಖರ್ಚಿಲ್ಲದೆ ಹೇಳುವಂಥದ್ದು ನಾನು ಯಾವತ್ತೂ ಕೂಡ ಜಾಸ್ತಿ ಖರ್ಚು ಮಾಡಿ ನಾನು ಹೇಳುವುದಿಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳಲ್ಲೇ ನಾನು ಬಳಸಿ ಅದನ್ನು ಯಾವ ರೀತಿ ನಮ್ಮ ಕೂದಲುಗಳನ್ನು ಬೆಳೆಸ್ಬೋದು, ಆರೋಗ್ಯವನ್ನು ಕಾಪಾಡುವಂಥ ವಿಧಾನ ಕೂಡ ನಾನು ಹೇಳುವಂಥದ್ದು ಮನೆಯಲ್ಲಿರುವಂಥ ವಸ್ತುಗಳಲ್ಲೇ, ಬೇರೆ ಏನೂ ಇಲ್ಲ. ಗೊತ್ತಾಯ್ತಾ? ಇದು ಏನಪ್ಪ ಅಂತಂದರೆ, ಈರುಳ್ಳಿ, ಬೆಳ್ಳುಳ್ಳಿ, ಅದನ್ನು ಈರುಳ್ಳಿ ಪರ್ ಹೇಗಿರಬೇಕು, ಒಂದು ಈರುಳ್ಳಿ ತೊಗೊಂಡ್ರೆ ಅದು 0.5% ಅಷ್ಟು ಇಲ್ಲದೇ ಇದ್ದರೆ ನಿಮ್ಮ ಹೇಗಿದೆ, ನಿಮ್ಮ ಕೂದಲು ಎಷ್ಟಿದೆ ಅದ್ರ ಮೇಲೆ ತಲೆ ಭಾಗ ನೋಡಿಕೊಂಡು ಅದ್ರ ಇಷ್ಟೇ ಅಂತ ಏನೂ ಇಲ್ಲ. ಅದನ್ನು ಜಜ್ಜಬೇಕು. ಜಜ್ಜೋದು ಕಷ್ಟ ಆದರೆ ನೀವು ಮಿಕ್ಸಿಗೆ ಹಾಕ್ಬಿಡ್ಬೋದು, ತೊಂದರೆ ಇಲ್ಲ. ಗೊತ್ತಾಯ್ತಾರೆ? ಕೆಲವು ನಮ್ಮದು ಒಂದು ವಿಡಿಯೋ ಇದೆ ಯಾವ ರೀತಿ ಮಾಡ್ಕೋಬೇಕಂತ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದ್ರೆ ನಿಮಗೆ ಸಿಗುತ್ತೆ ಅದರದ್ದು. ಪೂರ್ತಿಯಾಗಿ ಇವತ್ತು ಟಾಪಿಕ್ ಇರೋದರಿಂದ ಅದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಕೊಡ್ತಾ ಬರ್ತೀನಿ. ಅತಿ ಸುಲಭ ಜಜ್ಜು ಅಂಥದ್ದು, ನೀಟಾಗಿ ಜಜ್ಜಿ, ಇಲ್ಲಾಂದರೆ ನಾನು ಆಗಲೇ ಹೇಳಿದೆ ಮಿಕ್ಸಿಗೆ ಕೂಡ ಹಾಕ್ಬೋದು, ನಿಮಗೆ ಹೇಗೆ ಅನುಕೂಲ ಆಗ್ತಾ ಹಾಗೆ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಷ್ಟೇ, ಬೇರೆ ಏನೂ ಇಲ್ಲ. ಆನಂತರ ಚೆನ್ನಾಗಿ ತಲೆ ಭಾಗಕ್ಕೆ ಮಸಾಜ್ ಮಾಡಬೇಕು. ನಿಮಗೆ ಎಲ್ಲೆಲ್ಲಿ ಕೂದಲು ಹೋಗಿದೆ ಇಡೀ ತಲೆ ಭಾಗ ಕೂಡ ಹಚ್ಚಿದ್ರೂ ಕೂಡ ತೊಂದರೆ ಏನಾಗೋದಿಲ್ಲ. ಈ ಎಲ್ಲಿ ನಿಮಗೆ ಜಾಸ್ತಿ ಹೋಗಿದೆ ಅಂಥ ಜಾಗದಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಗೊತ್ತಾಯ್ತಾ? ಚೆನ್ನಾಗಿ ಮಸಾಜ್ ಯಾವಾಗ ಮಾಡಬೇಕಂದ್ರೆ, ಮತ್ತೆ ಹಗಲತ್ತು ಮಾಡಬೇಕಂತ ಕೆಲವರು ಕೇಳಿಬಿಡ್ತಾರೆ, ಮತ್ತೆ ಅದನ್ನು ಕೂಡ ಹೇಳಿಬಿಡ್ತೀನಿ ನಾನು. ಗೊತ್ತಾಯ್ತಾ? ಹಗಲತ್ತು ಮಾಡಬಾರ್ದು ಇದನ್ನು. ಊಟದಕ್ಕಿಂತ ಮುಂಚೆ ಆಗಿರ್ಬೋದು, ಮಲಗೋ ಟೈಮಲ್ಲಿ ಒಟ್ಟಿನಲ್ಲಿ ಮಲಗು. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಬೇಗ ಮಾಡೋದಿಲ್ಲ ಊಟ ಅಲ್ವಾ, ಲೇಟಾಗಿ ಮಾಡಿಬಿಡ್ತಾರೆ, ಮಲಗಿತ್ತೆ ಊಟ ಆದ ತಕ್ಷಣ ಹಾಗೆ ಮಲಗಿಬಿಡ್ತಾರೆ. ಅದಕ್ಕೇನು ಮಾಡೋದು, ಊಟದಕ್ಕಿಂತ ಮುಂಚಿತವಾಗಿ ಅಂತ ಹೇಳಿಬಿಡ್ತೀನಿ ನಾನು. ಯಾಕಂದರೆ ನೀಟಾಗಿ ಡ್ರೈ ಆಗುತ್ತೆ ನಿಮಗೆ ತಲೆ ಭಾಗ. ಇದನ್ನು ಹೆಣ್ಮಕ್ಳು ಮಾಡ್ಬೋದು, ಗಂಡ್ಮಕ್ಳು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ತೊಂದರೆ ಏನೂ ಇಲ್ಲ. ಊಟದಕ್ಕಿಂತ ಮುಂಚಿತವಾಗಿ ಈ ಲೇಪನವನ್ನು ನೀವು ಚೆನ್ನಾಗಿ ಮಸಾಜ್ ಮಾಡಿ ಹಚ್ಕೊಂಡು ಸ್ವಲ್ಪ ಇದ್ದಾಗೆ ಏನಾಗುತ್ತೆ, ನೀವು ಮಲಗೋದ್ರೊಳಗಡೆ ನೀವು ಕೆಲವೊಬ್ಬರೆಲ್ಲ ಈಗ ಆಲ್ಮೋಸ್ಟು 12-1 ಗಂಟೆ ಎಲ್ಲ ಆಗುತ್ತೆ ಮಲಗುವಂಥದ್ದು. ಕೆಲವರು ಯಾರು ಬೇಗ ಮಲಗೋದಿಲ್ಲ ಅಲ್ವಾ? ನಿಜ. ಬೇಗ ಮಲಗಬೇಕಂತಂದರೆ ಅಯ್ಯೋ ಇಷ್ಟು ಬೇಗ ಮಲಗ್ತೀರಾ ನೀವು ಅಂತ ಕೇಳಿಬಿಡ್ತಾರೆ. ಅದಕ್ಕೆ ಡ್ರೈ ಆಗಿಬಿಡುತ್ತೆ ನಿಮಗೆ ನೀಟಾಗಿ. ಮತ್ತು ಇನ್ನೊಂದು ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ನಿತ್ಯ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ನೀವು ಸ್ನಾನಕ್ಕೆ ಹೋಗೋದಕ್ಕಿಂತ ಒಂದು 1/2 ಗಂಟೆ ಮುಂಚಿತವಾಗಿ, 1 ಗಂಟೆ ಮುಂಚಿತವಾಗಿ ಬೇಕಾದರೂ ತಗೊಳ್ಳಿ, ಒಂದು ಎಣ್ಣೆಯನ್ನು ಅಪ್ಲೈ ಮಾಡ್ಕೋಬೇಕು ನೀವು. ಯಾವ ಎಣ್ಣೆ? ಅದು ನೀವು ಮನೆಯಲ್ಲಿ ಹರ್ಬಲ್ ಮಿಕ್ಸ್ ಮಾಡಿ ಮಾಡ್ತೀವಿ ಅಂತಂದ್ರೆ ಕೂಡ ಅದಕ್ಕೊಂದು ಕೂಡ ನಾನು ನಂದು ವಿಡಿಯೋ ಇದೆ ಬೇಕಾದರೆ. ಆ ರೀತಿ ಬೇಕಾದ್ರೆ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಆ ಎಣ್ಣೆ ಅದು ಯಾವ ರೀತಿ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅದರದ್ದು ಮಾಹಿತಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ, ತೊಂದರೆ ಏನೂ ಇಲ್ಲ. ರಫ್ಲಿ ಹೇಳ್ತೀನಿ ನಾನು ನಿಮಗೆ.
ಒಂದು ಸಮ ಕ್ವಾಂಟಿಟಿಯಲ್ಲಿ ತೊಗೊಳ್ಳುವಂಥದ್ದು. ಈಗ ನಿಮ್ಮ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಪ್ಯೂರ್ ಆಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆಗಳಾಗಬೇಕು, ಮತ್ತು ನಾರ್ಮಲಾಗಿ ಅಂಗಡಿಯಲ್ಲಿ ಸಿಗುತ್ತೆ ಆ ಥರದ್ದೆಲ್ಲ ತೊಗೊಬೇಡಿ. ಕೂಲ್ ಪ್ರೆಸ್ ಇರುವಂಥ ಆ ಗಾಣದ ಎಣ್ಣೆಗಳೇ ಆಗಬೇಕು ಇಲ್ಲಿ, ಆಗ ಪ್ಯೂರ್ ಆಗಿರುತ್ತೆ ನಿಮಗೆ. ಗೊತ್ತಾಯ್ತಾ? ಎಲ್ಲ ಎಣ್ಣೆಗಳು ಗಾಣದ ಎಣ್ಣೆಗಳನ್ನೇ ಬಳಸಿ. ಗೊತ್ತಾಯ್ತಾ? ಈಗ ಕೊಬ್ಬರಿ ಎಣ್ಣೆ ಬಳಸಿ, ಮತ್ತು ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಬಾದಾಮಿ ಎಣ್ಣೆ, ಈ ಮತ್ತು ಹರಳೆಣ್ಣೆ, ಈ ಥರದ್ದು ಒಂದು ನಿಮಗೆ ಎಷ್ಟು ಸಿಗುತ್ತೆ ಅಂಥ ಎಣ್ಣೆಗಳನ್ನ ತಂದು ನೀವು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಕುದಿಸಿ ನಿಮಗೆ ಸಿಗ್ತಕ್ಕಂಥ ಹರ್ಬಲ್ಗಳು, ಹರ್ಬಲ್ ಅಂದರೆ ಈಗ ಬೇವಿನ ಎಲೆ ಇರ್ಬೋದು, ಕರಿಬೇವು ಎಲೆ ಇರ್ಬೋದು, ಮತ್ತು ದಾಸವಾಳದ ಎಲೆಗಳಿರ್ಬೋದು, ಇವುಗಳನ್ನೆಲ್ಲ ಒಣಗಿಸಿರ್ತಕ್ಕಂಥ ಪುಡಿಗಳನ್ನು ನೀವು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಅದನ್ನು ಲಿಂಕ್ ಬೇರೆ ಕೊಟ್ಟಿರ್ತೀನಿ, ಅದ್ರಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಮಾಹಿತಿ ಸಿಗುತ್ತೆ ನಿಮಗೆ. ಗೊತ್ತಾಯ್ತಾ? ಎಲ್ಲರೂ ನೋಡೋದಕ್ಕೂ ಒಂದು ಸ್ವಲ್ಪ ನಾವು ಎಲ್ಲೆಲ್ಲ ಮಿಸ್ ಮಾಡಿದ್ರೆ ಕೂಡ ಅದಕ್ಕಾಗಿ ಮಾಡಿರ್ತಕ್ಕಂಥ ವಿಡಿಯೋ ಇದೆ ನೋಡಿ, ಅದು ನಿಮಗೆ ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಈ ಎಣ್ಣೆನ ಮಾಡಿಕೊಂಡ್ರೆ ತುಂಬ ಅನುಕೂಲ. ನಂದೊಂದು ಪ್ರಶ್ನೆ ಹುಡುಗಳೇ, ಈಗ ನೈಟ್ ಈಗ ನೈಟ್ ನಾವು ಮಲಗಬೇಕಾದ್ರೆ, ಈಗ ನೀವು ಹೇಳ್ತೀರಾ ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಚ್ಕೊಂಡು ಮಲಿಕೊಳ್ಳಿ ಅಂತ ನೀವು ಹೇಳ್ತೀರಾ. ಈಗ ಹಚ್ಕೊಂಡು ಮಲಿಕೊಂಡಾಗ ನಮಗೇನಾಗುತ್ತೆ ಅಂತಂದರೆ, ಮಲಗಿದಾಗ ನಮಗೆ ಈಗ ದಿಮ್ಮೇಲೆ ನಮಗೆ ಅದು ಅಕಸ್ಮಾತ್ ಅದು ಸ್ಮೆಲ್ ಹೋಗಿ ಅದು ದಿಮ್ ತುಂಬ ಕೊಳೆ ಆಗುವಂಥ ಮೂಮೆಂಟ್ ಇರುತ್ತೆ. ಅದನ್ನು ಅದ್ರ ಬಗ್ಗೆ ನಾವೇನು ಅದನ್ನು ಇದು ಮಾಡ್ಕೋಬೋದು ಅಂದರೆ, ಯಾವ ಥರ ಯಾವುದೋ ಸರ್ಜಿಕಲ್ ಕ್ಯಾಪ್ ಹಾಕೋಬೋದಾ, ಅಥವಾ ಯಾವ ಥರ ಏನಾದ್ರು ಬಟ್ಟೆ ಏನಾರು ಹಾಕೋಬೋದಾ, ಅಥವಾ ಪ್ಲಾಸ್ಟಿಕ್ ಏನಾದ್ರು ಯೂಸ್ ಮಾಡ್ಬೋದಾ, ಅದ್ರ ಬಗ್ಗೆ ಏನು ಮಾಡ್ಕೋಬೋದು ಅಂತ? ಯಾವುದು ಯೂಸ್ ಮಾಡಬಾರ್ದಂತ ನಾನು ಹೇಳೋದು, ಸರ್ಜಿಕಲ್ ಕ್ಯಾಪ್ ಹಾಕ್ತೀರಿ ಇಲ್ಲೆಲ್ಲ ಟೈಟ್ ಆಗಿಬಿಡುತ್ತೆ ನಿಮಗೆ. ಕೆಲವೊಬ್ರಿಗೆ ಏನಾಗುತ್ತೆ ತಲೆಭಾರ ಆಗೋ ಸಾಧ್ಯತೆಗಳು ಇರುತ್ತೆ, ಇಲ್ಲೆಲ್ಲ ಟೈಟ್ ಆಗಿರುತ್ತೆ, ಕೂತ್ಕೊಳ್ಳುತ್ತಲ್ಲ ಕ್ಲೀನಾಗಿ ಗಟ್ಟಿಯಾಗಿ. ಕೆಲವೊಬ್ರಿಗೆ ತಲೆಭಾರ ಆಗೋ ಸಾಧ್ಯತೆ, ಅದಕ್ಕೆ ನಾನು ಹೇಳಿದ್ದು ಒಂದು ಗಂಟೆ ಮುಂಚಿತವಾಗಿ ಮಲಗೋದಕ್ಕಿಂತ ಮುಂಚಿತವಾಗಿ ನೀವು ಊಟದಕ್ಕಿಂತ ಮುಂಚಿತ ಅಂದ್ಬಿಟ್ರೆ ಮುಗಿದೋಯ್ತು ಇಲ್ಲಿ, ಊಟನೇ ಒಂದು ಅರ್ಧ ಗಂಟೆ ಆಗುತ್ತೆ. ಮಲೆ ಔಟ್ ಆದ ನಂತರ ಇಮಿಡಿಯೇಟಾಗಿ ಬೆಡ್ಗೆ ಹೋಗಿ ಯಾರೂ ಮಲಗೋದಿಲ್ಲ, ಒಂದು ಗಂಟೆ ಕಂಪಲ್ಸರಿ ಆಗಿ ಆಗುತ್ತೆ, ಅಷ್ಟರೊಳಗೆ ನಿಮಗೆ ಡ್ರೈ ಆಗಿಬಿಡುತ್ತೆ. ಏನಪ್ಪ ಇಲ್ಲಿ ತೊಂದರೆ ಅಂತಂದರೆ, ದಿಂಬು ಕೂಡ ಕೊಳೆ ಆಗೋದಿಲ್ಲ. ಗೊತ್ತಾಯ್ತಾ? ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಕೆಲವೊಬ್ರಿಗೆ ಇರಿಟೇಟ್ ಆಗ್ತಾ ಇರುತ್ತೆ ಬೆಳ್ಳುಳ್ಳಿ ವಾಸನೆ ಮತ್ತು ಈರುಳ್ಳಿ ವಾಸನೆ, ಸ್ವಲ್ಪ ಅಷ್ಟೊಂದು ಏನು ಆಗೋದಿಲ್ಲ. ಮತ್ತು ಇದರಿಂದ ವಾಸನೆ ಮೂಗು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಅದರಿಂದ ಪ್ಲಸ್ ಪಾಯಿಂಟ್ ಹೊರತಾಗಿ ಮೈನಸ್ ಯಾವುದಿಲ್ಲ. ಕೊಳೆ ಅಂತೂ ಆಗೋದಿಲ್ಲ. ಗೊತ್ತಾಯ್ತಾ? ನೀ ಡ್ರೈ ಆಗಿರುತ್ತೆ, ಏನು ತೊಂದರೆ ಇಲ್ಲ ರೀ. ಈಗ ನಾವು ಯಾವಾಗಲೂ ಕೂಡ ನಾವು ದಿಂಬುಗಳು ವಾಶ್ ಮಾಡ್ತಾ ಇರ್ತೀವಲ್ಲ, ಪಿಲ್ಲೋ ಕವರ್ಗಳು ಅವೆಲ್ಲ, ಅದೇ ಥರ ಮಾಡ್ಕೋಬೋದು. ಇದು ಇವತ್ತು ಮಲಗಿದ ತಕ್ಷಣವೇ ಇಳಬರ ಎಲ್ಲ ಕೊಳೆ ಎಲ್ಲ ಅಲ್ಲಿ ಕೂತ್ಕೊಳ್ಳೋದಿಲ್ಲ. ಓಕೆ, ತೊಂದರೆ ಏನೂ ಇಲ್ಲ, ಆರಾಮ್ಸೆ ಮಲಗು. ಡ್ರೈ ಆಗಿಬಿಟ್ಟು, ಡ್ರೈ ಆದ ತಕ್ಷಣ ನಿಮ್ಗೆ ಅಂಟೋದಿಲ್ಲ, ಒಂಥರ ಗಟ್ಟಿ ಆಗಿಬಿಡುತ್ತೆ ಅದು ತಲೆ ಭಾಗೆಲ್ಲ. ಅಥವಾ ಒಂದು ಬಟ್ಟೆಯಾದ್ರೂ ಯೂಸ್ ಮಾಡಿ, ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಅಷ್ಟೊಂದು ಇದಿದ್ರೆ ಅದ್ಮೇಲೆ ಒಂದು ಟಾವಲ್ಲು, ನಿಮ್ಗೆ ಹಳೆ ಬಟ್ಟೆ ಯಾವುದನ್ನು ಶರ್ಟ್ ತಗೊಂಡಿರ್ತಕ್ಕಂಥದ್ದು ಶರ್ಟು, ನೀವು ಯಾವುದಾದ್ರೂ ಒಂದು ಹಳೆ ಬಟ್ಟೆ ಹಾಕಿ ನೀವು ಮಲ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ತೀರ ನಮಗೆ ಬೇಡಪ್ಪ, ನಾವು ವಾಶ್ ಮಾಡೋಕ್ಕಾಗಲ್ಲ, ನಮ್ಗೆ ಟೈಮ್ ಇಲ್ಲ ಅನ್ನೋರಿಗೆ. ಆದರೆ ಹುಡುಗಳೇ, ಈಗ ಈಗ ಬಿಳಿ ಕೂದಲುಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅಂದರೆ ಈ ಡಸ್ಟ್ ಈಗ ತುಂಬ ಧೂಳಿಂದ ಆಗ್ಬೋದು, ಮತ್ತು ನಾವು ಓಡಾಡೋವಂಥ ಜಾಗಗಳಲ್ಲಿ ತುಂಬ ವೆಹಿಕಲ್ಗಳು ಓಡಾಡೋದ್ರಿಂದ ತುಂಬ ಡಸ್ಟ್ಗಳು ಇದಾಗೋದ್ರಿಂದ ಈ ಥರ ಆಗ್ತಾ ಇದೆ. ಒಂದೊಂದು ಬಿಳಿ ಕೂದಲು ಬರೋದು ಈ ಥರದ್ದು, ಈ ಬಿಳಿ ಕೂದಲನ್ನ ಹೋಗ್ಸೋದಕ್ಕೆ ಏನಾದರೂ ಒಂದು ಮಾಹಿತಿ ಕೊಡೋದು? ಬಿಳಿ ಕೂದಲು ಹೋಗ್ಲಾಡಿಸ್ಬೇಕಂತ ತುಂಬ ಸುಲಭವಾದ ಮಾಹಿತಿ ಇದೆ ನಮ್ಮ ಹತ್ರ ಒಂದು. ಗೊತ್ತಾಯ್ತಾ? ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳುವಂತಂದರೆ, ಬಿಳಿ ಕೂದಲು ಇರಲಿ, ಈಗ ನಮ್ಮ ಒತ್ತಡಗಳನ್ನ ಫಸ್ಟು ನಿವಾರಣೆ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಕೂಡ ಕೂದಲುಗಳು ಉದುರುವುದಕ್ಕೆ ಮೂಲ ಕಾರಣ ನಮ್ಮ ಒತ್ತಡ. ಒತ್ತಡದ ಜೀವನ ನಾವು ಮಾಡ್ತಕ್ಕಂಥದ್ದು. ನಾವು ದಿನಾಲು ನಾವು ಸ್ನಾನ ಮಾಡಬೇಕಾದ್ರೆ ಎಣ್ಣೆ ಹಚ್ಚೋದಿಲ್ಲ ತಲೆಗೆ, ಡೈರೆಕ್ಟಾಗಿ ಸ್ನಾನ ಮಾಡಿಬಿಡುತ್ತೆ ತಲೆ ಸ್ನಾನ. ಯಾವುದೇ ಕಾರಣಕ್ಕೂ ಸ್ನಾನ ಮಾಡಬೇಕು ಅಂತಂದರೆ ಅರ್ಧ ಗಂಟೆ ಮುಂಚೆ ಎಣ್ಣೆ ಹಚ್ಚಿರಬೇಕು ತಲೆ ಭಾಗಕ್ಕೆ. ಆನಂತರ ನೀವು ಸ್ನಾನ ಮಾಡಿಕೊಂಡ್ರೆ ತಲೆಗೆ ಸೇಫ್ಟಿ ಇರುತ್ತೆ, ಆ ಕೂದಲುಗಳು ಕೂಡ ಅಲ್ಗಾಡೋದಿಲ್ಲ. ನೀವು ಯಾವುದ್ಯಾವುದೋ ಶ್ಯಾಂಪೂಗಳು ಬಳಸ್ತೀರಾ, ಅದೊಂದು ಇನ್ನೊಂದು ಇದೊಂದು ಈಗ ಒತ್ತಡದಿಂದ ಈಗೆಲ್ಲ ತೊಂದರೆಗಳು ಆಗ್ತಾಯಿರುತ್ತೆ. ಆವಾಗ ನಾವು ಎಣ್ಣೆ ಹಚ್ಚಿರೋದ್ರಿಂದ ನಿಮ್ಮ ರೂಟ್ ಏನಿದೆಯಲ್ಲ ಅದು ಗಟ್ಟಿಯಾಗಿರುತ್ತೆ, ಕೂದಲುಗಳು ಬೀಳೋದಿಲ್ಲ. ಅದಾಯ್ತಾ? ರೂಟ್ ನಿಮಗೆ ಯಾವಾಗ ಗಟ್ಟಿ ಆಗೋದಿಲ್ಲ, ಕೂದಲುಗಳು ತೆಳುವಾಗ್ತಾ ಬರುತ್ತೆ ನಿಮಗೆ. ಹಾಗೇನಾಗುತ್ತೆ, ಕಟ್ಟಾಗುತ್ತೆ, ಕಟ್ಟಾದ ತಕ್ಷಣ ಮುಗಿದೋಯ್ತು ಅಲ್ಲಿಗೆ, ಸ್ಟಾಪ್ ಆಯಿತು ಅಂತ. ಅದರಿಂದ ಈ ಕೆಲವರಿಗೆ ಗ್ರೋತ್ ಆಗ್ತಾ ಇರುತ್ತೆ, ಆದರೂ ಕೂಡ ಕೆಳಗಡೆ ಒಳಭಾಗದಲ್ಲಿ ಪೇಂಟ್ ಖಾಲಿಯಾಗಿರುತ್ತೆ ನಿಮಗೆ. ನಾವು ಗೋಡೆಗೆಲ್ಲ ಪೇಂಟ್ ಹಚ್ಚೋದಿಲ್ಲ,
ಒಳಭಾಗದಲ್ಲಿ ಪೇಂಟ್ ಇದೆ ಒಳಗಡೆ. ಆ ಪೇಂಟ್ ಖಾಲಿ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಹೊರಭಾಗದಲ್ಲಿ ನಿಮಗೆ ಬಿಳಿಯಾಗಿ ಬಂದ್ಬಿಡುತ್ತೆ. ಇದರಿಂದ ಕೂಡ ಇದು ಅದಕ್ಕೆ ಬಿಳಿ ಕೂದಲಿಗೆ ತುಂಬ ಸುಲಭ. ಈ ಬಾಳೆ ದಿಂಡು ಇದೆಯಲ್ಲ, ಹಾಂ ಬಾಳೆ ದಿಂಡು, ದಿಂಡು ಗಟ್ಟಿಯಾಗಿ ಜ್ಯೂಸ್ ಥರ ಮಾಡ್ಕೊಂಡು ಕುಡಿತಾರೆ ಕೆಲವರು, ಪಲ್ಯ ಎಲ್ಲ ಮಾಡ್ತಿರ್ತಾರೆ ನೋಡಿ, ಆ ಥರದ ದಿಂಡನ್ನು ನೀವು ಯೂಸ್ ಮಾಡ್ಕೋಬೇಕು. ಸಣ್ಣದಾಗಿ ಹಚ್ಚಬೇಕು, ಅದನ್ನ ಜಜ್ಜಬೇಕು ನೀಟಾಗಿ, ಇಲ್ಲದ್ರೆ ಮಿಕ್ಸಿಗೆ ಬೇಕಾದ್ರೆ ಹಾಕಿ ಅದನ್ನು ರಸ ಎಲ್ಲ ತೆಗಿಬೇಕು. ರಸ ಬಟ್ಟೆಯಲ್ಲಿ ಹಿಂಡಿ ನೀವು ರಸ ತೆಗೆದು ಒಂದು ಬಟ್ಟಲಲ್ಲಿ ಒಂದು ಶೇಖರಣೆ ಮಾಡಿಟ್ಕೊಳ್ಳಿ. ಈ ಬೌಲ್ನಲ್ಲಿ ಎಷ್ಟಿದೆಯಲ್ಲ ರಸ, ಅದೇ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಆಯ್ತಾ, ಎರಡನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಿಡಬೇಕು. ಮತ್ತು ಅಪ್ಲೈ ಮಾಡೋ ಟೈಮಲ್ಲಿ ಅದನ್ನು ಶೇಕ್ ಮಾಡಬೇಕು, ಯಾಕಂದರೆ ಎಣ್ಣೆ ಮತ್ತು ನೀರಿನ ಅಂಶ ಒಂದಕ್ಕೊಂದು ಕೂತಿರೋದಿಲ್ಲ. ಅದು ಶೇಕ್ ಮಾಡಿದ ತಕ್ಷಣ ಮತ್ತೆ ಎಲ್ಲ ಮಿಕ್ಸ್ ಆಗುತ್ತೆ. ಅದನ್ನ ನೀವು ಅಪ್ಲೈ ಮಾಡ್ಕೋಬೋದು. ಇದನ್ನು ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಅಪ್ಲೈ ಮಾಡ್ಬೋದು, ಸ್ನಾನಕ್ಕಿಂತ ಮುಂಚಿತವಾಗಿ ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಒಟ್ಟಿನಲ್ಲಿ ನಾನು ಹೇಳೋದೇನಂತಂದರೆ, ಹೊರಗಡೆ ಹೋಗೋ ಸಂದರ್ಭದಲ್ಲಿ ಎಣ್ಣೆನ ಹಚ್ಚಬೇಡಿ ತಲೆಗೆ. ಓಕೆ, ಅದಾಯ್ತಾ? ನೀವು ಎಣ್ಣೆ ಹಚ್ಚಿ ಹೋಗ್ತೀರ, ಇರೋಬರಲ್ಲ ರೋಡಲ್ಲಿ ಇರ್ತಕ್ಕಂಥ ಧೂಳೆಲ್ಲ ನಿಮ್ಮ ತಲೆ ಮೇಲೆ ಇರುತ್ತೆ. ಕರೆಕ್ಟ್. ಅದರಿಂದ ಕೂಡ ಕೂದಲು ಕಟ್ಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಕೂದಲು ಉದುರುವ ಸಾಧ್ಯತೆ ಕೂಡ ಹೆಚ್ಚು. ಡ್ಯಾಂಡ್ರಪ್ ಆಗ್ತಾರೆ, ಡ್ಯಾಂಡ್ರಪ್ ನಿಮ್ಮ ತಲೆಯಲ್ಲಿ ಯಾವಾಗ ಬಂತು ಅಂದ ತಕ್ಷಣ ನಿಮಗೆ ಕೂದಲು ಕಟ್ಟಾಗ್ತಾ ಇದೆ ಅಂತ ನೀವು ಮನವರಿಕೆ ಮಾಡ್ಕೋಬೇಕು. ಡ್ಯಾಂಡ್ರಪ್ ಬರೋದೇ ಇರೋ ನೀವು ನೋಡ್ಕೋಬೇಕು. ಅದಕ್ಕೆ ಈ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಆನಂತರ ಬೆಳಿಗ್ಗೆ ನಾನು ಆಗಲೇ ಹೇಳಿದೆ, ಎಣ್ಣೆನ ಹಚ್ಚಿ ನೀವು ಸ್ನಾನ ಮಾಡ್ಕೋಬೇಕು. ನೀವು ಯಾವಾಗ ತಲೆ ಸ್ನಾನ ಮಾಡಬೇಕಂತಿರ್ತೀರ ಆಗ ನೀವು ಇದನ್ನು ಎಣ್ಣೆ ಹಚ್ಚಿ ಮಾಡುವಂಥದ್ದು. ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬೆಳ್ಳಿ ಎಷ್ಟು ದಿನ ಮಾಡಬೇಕು ವಾರಕ್ಕೆ ಅಂತ ಕೇಳ್ತಾರೆ. ನಿಮಗೆ ಆ ಥರ ಸಮಸ್ಯೆ, ವಾರಕ್ಕೆ ಕನಿಷ್ಠ 3 ದಿನ ಮಾಡಿ. ಜಾಸ್ತಿ ಕೂದಲು ಉದುರಿದೆ ಅಂತಂದರೆ 3 ದಿನ ಮಾಡಿ, ಇಲ್ಲದೇ ಇದ್ರೆ 2 ದಿನ ಮಾಡಿ, ವಾರಕ್ಕೆ 2 ದಿನ ತಪ್ಪದೇ ಮಾಡ್ಕೋಬೇಕು. ಕನಿಷ್ಠ 3-4 ತಿಂಗಳ ಕಾಲ ನೀವು ಸತತ ಮಾಡಿ ನೋಡಿಬೇಕಾದ್ರೆ ಅದು ಕೂದಲು ಕಂಪಲ್ಸರಿ ಬಂದೇ ಬರುತ್ತೆ, ತೊಂದರೆ ಏನೂ ಇಲ್ಲ, ಆರಾಮಸೆ ನೀವು ಮಾಡ್ಕೋಬೋದು. ಸಹಿತರ ಮತ್ತೆ ಏನಾದರೂ ಮಾಹಿತಿ ಬೇಕಾ ಇದ್ರ ಬಗ್ಗೆ? ಇಲ್ಲ ಇಲ್ಲ ಗುರುಗಳೇ, ಇದು ಕರೆಕ್ಟಾಗಿ ಸಾಲ್ವ್ ಆಯಿತು. ಇವತ್ತು ನನ್ನ ಪ್ರಕಾರ ಇದು ಸಾಕು ಅಂತ ಅಂದ್ಕೊಳ್ತೀನಿ ವೀಕ್ಷಕರಿಗೆ. ಓಕೆ, 2 ಮಾಹಿತಿಗಳನ್ನ ನೀವು ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.